ನಳಿನ್ ಕುಮಾರ್ ಕಟೀಲ್ಗೆ ಭಾಷಣದ ಚಿಂತೆ ಕಾರ್ಯಕರ್ತರಿಗೆ ಊಟ ಮಾಡೋ ಚಿಂತೆ ಸಿಟಿ ರವಿಗೆ ಕಾರ್ಯಕರ್ತರನ್ನ ಕೂರಿಸೋ ಚಿಂತೆ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ಸೊರಬದಲ್ಲಿ ನಡೆದಂತ ಬಿಜೆಪಿಯ ಸಮಾವೇಶ ನಿಜಕ್ಕೂ ಕೂಡ ಅತ್ಯಂತ ಎಲ್ಲರನ್ನ ನಗೆಗಳಲ್ಲಿ ತೇಲಿಸುವಂತ ಒಂದು ಸನ್ನಿವೇಶಕ್ಕೆ ಸಾಕ್ಷಿಯಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಅದೇ ವೈರಲ್ ಸೊರಬದಲ್ಲಿ ಬಿಜೆಪಿಯ ಶಾಸಕರು ಕುಮಾರ್ ಬಂಗಾರಪ್ಪ ಅವರಿದ್ದಾರೆ ಸೊರಬ ಕ್ಷೇತ್ರದಲ್ಲಿ ಬಿ ಜೆ ಪಿ ಪರವಾದ ಅಲೆ ಇದೆ ಕುಮಾರ್ ಬಂಗಾರಪ್ಪನವರ ವಿರುದ್ಧವಾದ ಅಲೆ ಇದೆ ಸೊರಬದಲ್ಲಿ ಸ್ವಾಭಿಮಾನಿ ನಮೋ ಬ್ರಿಗೇಡ್ ಅನ್ನೋದಿದೆ ಹೀಗಾಗಿ ಅವರುಗಳು ತಮ್ಮದೇ ಆದ ಒಂದು ಅಭ್ಯರ್ಥಿಯನ್ನು ಕಣಕ್ಕಿಳಿಸ್ತೀವಿ ಇಲ್ಲಾಂದರೆ ಸ್ವಲ್ಪ ಅಭ್ಯರ್ಥಿನ ಬದಲಿಸ್ಬೇಕು ನಾವು ಬಿ ಜೆ ಪಿ ಪರ ಇರ್ತೀವಿ ಆದರೆ ಯಾವ ಕಾರಣಕ್ಕೂ ಕುಮಾರ್ ಬಂಗಾರಪ್ಪ ಪರ ಇಲ್ಲ ಅಂತ ಹೇಳ್ತಾರೆ ಇತ್ತೀಚೆಗಷ್ಟೇ ರಾಜ್ಯಾಧ್ಯಕ್ಷರು ಬಂದಾಗ ನಳಿನ್ ಕು ಕುಮಾರ್ ಕಟೀಲ್ ಜೊತೆಯಲ್ಲಿ ಕುಮಾರ್ ಬಂಗಾರಪ್ಪ ಸಂಘ ಪರಿವಾರದ ಮಂಜಪ್ಪ ಹೊಸಬಾಳೆ ಅವರ ಮನೆಗೆ ಹೋಗಿ ಅವ್ರ ಜೊತೆ ಮಾತುಕತೆನೇ ನಡೆಸಿ ಕೂಡ ಬಂದಿದ್ದಾರೆ ರಾಜಿ ಸಂಧಾನದ್ದು ಆದರೆ ಸ್ವಾಭಿಮಾನಿ ನಮೋ ವೇದಿಕೆಯವರು ಯಾವುದಕ್ಕೆ ಕೂಡ ಎಸ್ ಅಂತ ಇಲ್ಲ ಎಲ್ಲೋ ಒಂದು ಕಡೆ ಬೇರೆಯವ್ರಿಗೆ ಟಿಕೆಟ್ ಕೊಡ್ಬೇಕನ್ನೋ ಮಾತುಗಳು ಕೂಡ ಕೇಳಿ ಇದೆ ಇಷ್ಟೆಲ್ಲ ಗೊಂದಲ ಇರುವಂತಹ ಬಿ ಜೆ ಪಿಗೆ ಸೊರಬದಲ್ಲಿ ಸಮಾವೇಶಕ್ಕೆ ಸಾಕಷ್ಟು ಜನ ಬಂದಿದ್ದರು ನಳಿನ್ ಕುಮಾರ್ ಕಟೀಲ್ ಅವರು ಭಾಷಣ ಶುರು ಮಾಡಿದ್ದೆ ಮಾಡಿದ್ದು ಮಾಡಿದ್ದೆ ಮಾಡಿದ್ದು ಜನ ಒಬ್ಬೊಬ್ಬರಾಗಿ ಎದ್ದೋಗಕ್ಕೆ ಶುರು ಆದರು ಜನ ಇದ್ದೋಗಕ್ಕೆ ಶುರು ಆದರೂ ತಲೆ ಕೆಟ್ಟೋಗ್ಬಿಡ್ತು ಸಿ ಟಿ ರವಿ ಅವ್ರಿಗೆ ಸಿಟಿ ರವಿಗೆ ಏನು ಮಾಡಬೇಕಪ್ಪ ಇದು ರಾಜ್ಯಾಧ್ಯಕ್ಷರು ಬಂದವರೇ ಸ್ವರಬದಲ್ಲಿ ಕುಮಾರ್ ಬಂಗಾರಪ್ಪ ಅವ್ರು ತಲೆ ಕೆಡ್ಸ್ಕೊಬಿಟ್ರು ಏನು ಮಾಡೋದು ಇದು ಜನ ಕೂರ್ತಾಯಿಲ್ಲ ಅಂತ ಯಾರೇ ನಂದಲಿ ಯಾರು ಬಿಡಲಿ ನಳಿನ್ ಕುಮಾರ್ ಕಾಟೀಲ್ ಅವರು ಮಾತ್ರ ಭಾಷಣ ನಿಲ್ಲಿಸ್ಲೇ ಇಲ್ಲ ಅಷ್ಟಕ್ಕೂ ಏನಾಯ್ತು ಒಂದ್ಸಲ ನೋಡ್ಕೊಬನ್ನಿ ಇವತ್ತು ಸ್ವರಬಕ್ಕೆ ನಾನು ಸಿ ಟಿ ರವಿ ಅವರು ಬಂದೆವು ಅಧ್ಯಕ್ಷರ ಕಾರ್ಯಕ್ರಮ ಮುಗಿಯೋವರೆಗೂ ಊಟ ಕೊಡೋಲ್ಲ ತಾವ್ ಯಾರು ಎದ್ದು ಹೋಗ್ಬಾರ್ದು ಇದು ಕಾರ್ಯಕರ್ತರ ಸಭೆ ಅಧ್ಯಕ್ಷರ ಭಾಷಣ ಕೇಳಿಯೇ ಹೋಗ್ಬೇಕು ಊಟ ಈಗ ಕೊಡೋಲ್ಲ ಕೊಡಬಾರ್ದು ನೀವು ಊಟಕ್ಕೆ ಹೋದ್ರು ನಾನು ಭಾಷಣ ನಿಲ್ಲಿಸೋದಿಲ್ಲ ನಂದು ಪೂರ್ತಿ ಮಾಡಿಯೇ ನಾನು ಕೂತ್ಕೊಳ್ಳೋದು ಎಸ್ ವೀಕ್ಷಕರೇ ಖಂಡಿತವಾಗ್ಲು ನಳಿನ್ ಕುಮಾರ್ ಕಟೀಲ್ ಅವರ ಭಾಷಣದ ವೈಖರಿ ಯಾವ ರೀತಿ ಇರುತ್ತೆ ಆ ಭಾಷಣ ನಾನ್ ಸ್ಟಾಪ್ ಆಗಿ ಹೇಗೆ ಮುಂದುವರಿತಾ ಇರುತ್ತೆ ಅವ್ರ ಭಾಷಣ ಮಾಡ್ತಾನೇ ಇರ್ತಾರೆ ಜನ ಯಾವ ರೀತಿ ಊಟಕ್ಕೆ ಎದ್ದೋಗ್ತಾ ಇದ್ರು ಇದನ್ನು ನಾವೇಳಿಲ್ಲ ಸ್ವತಃ ಸಿ ಟಿ ಅವರೇ ಹೇಳಿದ್ರು ಮೊದಲು ಅಧ್ಯಕ್ಷರ ಭಾಷಣ ಮುಗಿಬೇಕು ಆ ನಂತರದಲ್ಲಿ ಊಟ ಮೊದಲು ಅಧ್ಯಕ್ಷರ ಭಾಷಣ ಮುಗಿಬೇಕು ಆ ನಂತರದಲ್ಲಿ ಊಟ ಮಾಡಬೇಕು ಅಲ್ಲಿವರೆಗೂ ಯಾರು ಎದ್ದು ಅಂದರು ನಳಿನ್ ಕುಮಾರ್ ಕಟೀಲ್ ತಲೆ ಕೆಟ್ಟೋಯ್ತು ಏನಪ್ಪ ಹಿಂಗೈತೈತೆ ನೀವು ಊಟಕ್ಕೆ ಎದ್ದಿ ಹೋದರೂ ನಾನು ಭಾಷಣವನ್ನು ನಿಲ್ಲಿಸುವುದಿಲ್ಲ ನಾನು ಏನು ಅನ್ಕೊಂಡಿದ್ದೀನಿ ನಾನೇನು ಪ್ರಿಪೇರ್ ಆಗಿ ಬಂದಿದ್ದೀನಿ ನಾನು ಮುಗಿಸ್ತೀನಿ ಅಂತ ಇದು ಈ ಸನ್ನಿವೇಶ ಈ ಸಮಾವೇಶದಲ್ಲಿ ಆದಂಥ ಈ ಸನ್ನಿವೇಶ ಸ್ಥಳೀಯ ಶಾಸಕ ಕುಮಾರ್ ಬಂಗಾರಪ್ಪ ಅವರಿಗೆ ಮುಜುಗರವನ್ನು ಉಂಟು ಮಾಡಿದೆ ಸ್ಥಳೀಯ ಬಿಜೆಪಿ ನಾಯಕರಿಗೆ ಪ್ರತಿಷ್ಠೆಯ ಸವಾಲಾಗಿತ್ತು ಒಂದು ಕಡೆ ಸಹೋದರರ ಸವಾಲ್ ಮಧು ಬಂಗಾರಪ್ಪ ಅವರು ಅಧಿಕಾರಕ್ಕೆ ಬರಬೇಕು ಅವರು ಶಾಸಕರಾಗಬೇಕು ಅಂತ ಒಂದು ವಲಯ ಒಂದು ವಲಯ ಒಂದಷ್ಟು ಮತದಾರರಿದ್ದರೆ ಇಲ್ಲ ಕುಮಾರ್ ಬಂಗಾರಪ್ಪ ಅವರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅವರೇ ಮತ್ತೆ ಶಾಸಕರಾಗಬೇಕು ಅನ್ನೋದು ಬಿ ಜೆ ಪಿ ಕಾರ್ಯಕರ್ತರ ಮತ್ತೊಂದು ಹಂಬಲ ನಮೋ ನರೇಂದ್ರ ಮೋದಿ ಅಭಿಮಾನಿಗಳ ಮತ್ತೊಂದು ಹಂಬಲ ಆದರೆ ನಮೋ ವೇದಿಕೆ ಮಾತ್ರ ಅದಕ್ಕೆ ವಿರುದ್ಧವಾಗಿದೆ ಇಂಥ ವಿರೋಧದ ನಡುವೆ ಸಮಾವೇಶ ನಡೆದಾಗ ಸಿ ಟಿ ರವಿ ಬಂದಿದ್ದರು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಬಂದಿದ್ದರು ಇವರೆಲ್ಲರ ಎದುರಿಗೆ ಅತಿ ಹೆಚ್ಚು ಜನರನ್ನು ಸೇರಿಸಿ ಶಕ್ತಿ ಪ್ರದರ್ಶಿಸಬೇಕಾದಂಥ ಕುಮಾರ್ ಬಂಗಾರಪ್ಪ ಅವರು ಕಾರ್ಯಕರ್ತರು ಅಧ್ಯಕ್ಷರ ಭಾಷಣವನ್ನೇ ಕೇಳದೆ ಊಟಕ್ಕೆ ಎದ್ದೋಗ್ತರು ಅನ್ನೋ ಸನ್ನಿವೇಶದಲ್ಲಿ ಒಂದಷ್ಟು ಮುಜುಗರವನ್ನು ಅನುಭವಿಸಿದ್ರು ಅನ್ನೋ ಮಾತುಗಳು ಕೂಡ ಕೇಳಿಬಂದಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಸೊರಬ ಕ್ಷೇತ್ರದ ಶಾಸಕರು ಯಾರಾಗಬೇಕು ನೀವು ಅಲ್ಲಿನ ಮತದಾರರಾಗಿದ್ದಲ್ಲಿ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ ಹಾಗೆ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಾಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಧನ್ಯವಾದಗಳು